ಗುಡ್ ಮಾರ್ನಿಂಗ್, ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ನಾನು ಸಹ ಚೆನ್ನಾಗಿದ್ದೀನಿ. ನಾವು ಈ ಹಿಂದಿನ ಕ್ಲಾಸ್ಗಳಲ್ಲಿ ಏನು ಕಲ್ತಿದ್ವಿ ಅಂತ ನಿಮ್ಗೆ ಗೊತ್ತಿದೆ. ಏನು ಕಲ್ತಿದ್ವಿ? ಕ್ಲಾತ್ ಬಗ್ಗೆ ಕಲ್ತಿದ್ವಿ. ಕ್ಲಾತ್ಸ್ ಅಂದರೆ ಏನು? ಬಟ್ಟೆಗಳು, ಡ್ರೆಸ್ಸಸ್ ಅಲ್ವಾ. ಕ್ಲಾತ್ ಅಂದರೆ ಬಟ್ಟೆಗಳು. ಸಿ ಎಲ್ ಓ ಟಿ ಎಚ್ ಇ ಎಸ್, ಕ್ಲಾತ್ಸ್ ಅಂದರೆ ಬಟ್ಟೆಗಳು. ನಮಗೆ ಬಟ್ಟೆಗಳು ಯಾಕೆ ಬೇಕು? ನಾವು ಬಟ್ಟೆಗಳನ್ನು ಯಾಕೆ ಹಾಕೋತೀವಿ? ಯಾರು ಹೇಳಿದ್ರು ಹೇಳಿ ನೋಡೋಣ. ಬಟ್ಟೆಗಳನ್ನು ನಾವೆಲ್ಲ ಯಾಕೆ ಹಾಕೋತೀವಿ? ಬಿಸಿಲು, ಗಾಳಿ, ಚಳಿಯಿಂದ ನಮಗೆಲ್ಲ ರಕ್ಷಣೆ ಬೇಕಲ್ವಾ? ಅದಕ್ಕೆ ನಾವೇನು ಮಾಡ್ತೀವಿ? ಈ ಬಟ್ಟೆಗಳನ್ನು ಹಾಕೋತೀವಿ. ಬಟ್ಟೆಗಳಲ್ಲಿ, ಈ ಡ್ರೆಸ್ಸಸ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಬೇರೆ ಬೇರೆ ರೀತಿಯ ಬಟ್ಟೆಗಳಿದೆ. ಡಿಫ್ರೆಂಟ್ ಕಲರ್ಗಳಲ್ಲಿ, ಬೇರೆ ಬೇರೆ ಕಲರ್ಸ್ಗಳಲ್ಲಿ ಡ್ರೆಸ್ಗಳು ಸಿಗುತ್ತೆ ಅಲ್ವಾ. ಹಾಗಿದ್ರೆ ಕೆಲವೊಂದು ಡ್ರೆಸ್ಗಳನ್ನು ನಾವು ಈ ಹಿಂದಿನ ಕ್ಲಾಸಲ್ಲಿ ಐಡೆಂಟಿಫೈ ಮಾಡಿದ್ವಿ, ಹೌದಾ? ಆದರೆ ನಾವು ಓದೋದು ಮತ್ತು ಬರೆಯೋದನ್ನು ಇವತ್ತು ಕಲಿಯೋಣ, ಸರಿನಾ? ಹಾಗಿದ್ರೆ ಇಲ್ಲಿ ನಾನು ಕೆಲವೊಂದಿಷ್ಟು ಡ್ರೆಸ್ಸಸ್ಗಳ ಚಿತ್ರಗಳನ್ನೇ ಬರೆದಿದ್ದೀನಿ. ಪಿಕ್ಚರ್ಸ್ಗಳಿದೆ ನಮ್ಮ ಹತ್ರ ಅಲ್ವಾ. ಹಾಗಿದ್ರೆ ಇಲ್ಲಿರುವಂತಹ ಪಿಕ್ಚರ್ಸ್ಗಳನ್ನು ಸಹ ನಾವಿವತ್ತು ಏನು ಮಾಡೋಣ? ಐಡೆಂಟಿಫೈ ಮಾಡೋಣ, ಗುರುತಿಸೋಣ. ಗುರುತಿಸಿ ಬರೆಯೋದನ್ನು ಕಲಿಯೋಣ, ಓಕೆ? ನಾವು ಪ್ರತಿ ಸರಿ ಹೇಳ್ತಾ ಇರ್ತೀವಿ, ನಾವೇನೆಲ್ಲ ಬರಿತೀವಲ್ಲ ಅದನ್ನು ನಾವೇನು ಮಾಡಬೇಕು? ಹೇಳ್ತಾ ಹೇಳ್ತಾ ಬರಿಬೇಕು. ನಾವು ಫಸ್ಟ್ ಒನ್ ಲೆಟರನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿಬೇಕು, ಓಕೆ? ಹಾಗಾದರೆ ಇವತ್ತು ಇನ್ನೊಂದು ಮಜಾ ಏನು ಗೊತ್ತಾ? ನಾವೀಗಾಗಲೇ ಇಂಗ್ಲೀಷ್ ಕ್ಲಾಸ್ಗಳಲ್ಲಿ ಸ್ಟೈಲಿಶ್ ಲೆಟರ್, ಕ್ಯಾಪಿಟಲ್ ಸ್ಟೈಲಿಶ್ ಲೆಟರ್ ಅಥವಾ ಕ್ಯಾಪಿಟಲ್ ಕರ್ಸಿವ್ ಲೆಟರ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಹಾಗಾಗಿ ನಾವು ಇವತ್ತು ಕ್ಲಾತ್ಸ್ ನೇಮ್ಗಳನ್ನು ಬರೆಯುವಾಗ ಫಸ್ಟ್ ಒನ್ ಲೆಟರ್ ಸ್ಟೈಲಿಶ್ ಲೆಟರ್ಸಿಂದ ಸ್ಟಾರ್ಟ್ ಮಾಡೋಣ, ಓಕೆ? ಎಸ್, ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್. ನೋಡಿ, ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ಏನಿದು? ಶರ್ಟ್. ಇದೇನಿದು? ಶರ್ಟ್. ನೋಡಿ, ಇಲ್ಲಿ ತ್ರೀ ಲೈನಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಎಸ್ ಎಚ್ ಐ ಆರ್ ಟಿ, ಶರ್ಟ್. ಶರ್ಟ್ ಅಂದರೆ ಏನು? ಶರ್ಟ್ ಅಂದರೆ ಏನೋಣ? ಅಂಗಿ. ನಾವು ಮೊನ್ನೆ ತಾನೇ ನೋಡಿದ್ವಿ ಅಲ್ವಾ ಶರ್ಟ್, ಓಕೆ? ಶರ್ಟ್ ಅಂದರೆ ಅಂಗಿ. ನೆಕ್ಸ್ಟ್ ಶಾರ್ಟ್. ಎಸ್ ಎಚ್ ಓ ಆರ್ ಟಿ ಎಸ್, ಶಾರ್ಟ್ಸ್ ಅಂದರೆ ಏನು? ಶಾರ್ಟ್ಸ್ ಅಂದರೆ ಚಡ್ಡಿ. ಸಣ್ಣದಿರುತ್ತಲ್ವಾ ಪ್ಯಾಂಟು, ಉದ್ದ ಇರುತ್ತೆ. ಟ್ರೌಸರ್ ಅಥವಾ ಪ್ಯಾಂಟ್ ಅಂತ ಹೇಳ್ತೀವಲ್ವಾ, ಅದು ಉದ್ದ ಇರುತ್ತೆ. ಈ ಶಾರ್ಟ್ಸ್ ಹೇಗಿರುತ್ತೆ? ಸಣ್ಣದಾಗಿರುತ್ತೆ. ಅಂದರೆ ನಾವು ಇದಕ್ಕೆ ಏನು ಹೇಳ್ತೀವಿ ಶಾರ್ಟ್ಸಿಗೆ? ಚಡ್ಡಿ ಅಂತ ಸಹ ಹೇಳ್ತೀವಿ. ನೀವೆಲ್ಲ ಯೂನಿಫಾರ್ಮಿಗೆ ಹಾಕ್ಕೊಂಬರ್ತೀರಲ್ಲ ಬಾಯ್ಸ್, ಆ ಥರ, ಓಕೆ? ಎಸ್. ನೆಕ್ಸ್ಟ್ ಇಲ್ಲಿ ನೋಡಿ, ವೆಸ್ಟ್. ವಿ ಇ ಎಸ್ ಟಿ, ವೆಸ್ಟ್. ವೇಸ್ಟ್ ಅಂದರೆ ಏನು? ನಾವು ಈ ಚಿತ್ರ ನೋಡ್ತಿರ್ಬೋದು, ಬನಿಯನ್. ವೇಸ್ಟ್ ಅಂದರೆ ಏನು? ಬನಿಯನ್. ನಾವು ಈಗ ಬಾಯ್ಸ್ ಎಲ್ಲ ಶರ್ಟ್ ಒಳಗಡೆ ಹಾಕ್ಕೊಂಡಿರ್ತಾರೆ ನೋಡ್ರಿ, ಬನಿಯನ್, ಓಕೆ? ಅದಕ್ಕೆ ನಾವೇನು ಹೇಳ್ತೀವಿ? ವೇಸ್ಟ್ ಅಂತ ಹೇಳ್ತೀವಿ. ವಿ ಇ ಎಸ್ ಟಿ, ವೇಸ್ಟ್. ವೇಸ್ಟ್ ಅಂದರೆ ನಾವು ಶರ್ಟ್ ಒಳಗೆ ಹಾಕೊಳ್ತೀವಲ್ಲ, ವೈಟ್ ಕಲರ್ ಅಥವಾ ಡಿಫ್ರೆಂಟ್ ಕಲರ್ಸ್ಗಳಲ್ಲೂ ಸಹ ಸಿಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ? ವೇಸ್ಟ್, ಬನಿಯನ್ ಅಂತ ಹೇಳ್ತೀವಿ, ಓಕೆ? ನಮಗೆ ಇನ್ನೊಂದಿದೆ, ಸ್ಕರ್ಟ್. ಸ್ಕರ್ಟ್ ಅಂದರೆ ಏನು? ಲಂಗ. ನಾವು ಮೊನ್ನೆ ಹೇಳಿದ್ವಿ, ಬಣ್ಣದ ಲಂಗ ತೊಟ್ಟುಕೊಂಡು ಅಲ್ವಾ. ನಾವು ಅಭಿನಯ ಗೀತೆಯನ್ನು ಸಹ ನಾವು ಮೊದಲಿನ ಕ್ಲಾಸಲ್ಲಿ ನೋಡಿದ್ವಿ. ಹಾಗಿದ್ರೆ ಸ್ಕರ್ಟ್ ಅಂದ್ರೆ ಏನು? ಲಂಗ. ನೋಡ್ರಿ, ನಾನು ಫಸ್ಟ್ ಒನ್ ಲೆಟರ್ ಸ್ಟೈಲಿಶ್ ಲೆಟರ್ ಅಥವಾ ಕ್ಯಾಪಿಟಲ್ ಕರ್ಸಿವ್ ಲೆಟರ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕರ್ಟ್, ಎಸ್ ಕೆ ಐ ಆರ್ ಟಿ, ಸ್ಕರ್ಟ್. ಸ್ಕರ್ಟ್ ಅಂದ್ರೆ ಏನು? ಲಂಗ, ಓಕೆ? ಎಸ್ ಕೆ ಐ ಆರ್ ಟಿ, ಸ್ಕರ್ಟ್.
ಸ್ಕರ್ಟ್ ಅಂದ್ರೆ ಲಂಗ. ನೀವೆಲ್ಲ ವೆನ್ಸ್ಡೇ ಕಲರ್ ಯೂನಿಫಾರ್ಮ್ ಇದ್ದಾಗ ಹಾಕೊಂಡ್ ಬರ್ತಿರಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್ ಗಳನ್ನ, ಅದರಲ್ಲಿ ಕೆಲವೊಬ್ರು ಸ್ಕರ್ಟ್ ಅನ್ನು ಸಹ ಹಾಕೊಂಡ್ ಬಂದಿರ್ತಾರೆ. ಓಕೆ, ಸ್ಕರ್ಟ್ ನಂತರ ಮತ್ತೇನ್ ಹಾಕಿರ್ತಾರೆ ಅವರು? ಬ್ಲೌಸ್ ಹಾಕಿರ್ತಾರೆ. ನೋಡಿ ಇಲ್ಲಿ ಬ್ಲೌಸ್ ಇದೆ, ಏನಿದೆ ಬ್ಲೌಸ್ ಇದೆ, ಹೌದಾ? ಈ ಸ್ಕರ್ಟ್ ಜೊತೆಗೆ ಏನ್ ಹಾಕೊಂಡ್ ಬಂದಿರ್ತಾರೆ ಅವರು? ಈ ಬ್ಲೌಸ್ ಅನ್ನು ಹಾಕೊಂಡ್ ಬಂದಿರ್ತಾರೆ. ಯಾರು ಹಾಕೋತಾರೆ ಸ್ಕರ್ಟ್ ಅನ್ನ? ಗರ್ಲ್ಸ್ ಹಾಕೊಂಡ್ ಬಂದಿರ್ತಾರೆ. ಓಕೆ, ಎಸ್. ಬ್ಲೌಸ್, ಬ್ಲೌಸ್ ಏನ್ ಹೇಳ್ತೀವಿ? ಫಸ್ಟ್ ಒಂದ್ ಲೆಟರ್ ಸ್ಟೈಲಿಶ್ ಲೆಟರ್ ಆರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ ಬ್ಲೌಸ್. ಬಿ ಎಲ್ ಓ ಯು ಎಸ್ ಇ ಬ್ಲೌಸ್. ಬ್ಲೌಸ್ ಅಂದ್ರೆ ಇದಕ್ಕೂ ಸಹ ನಾವು ಬ್ಲೌಸ್ ಅಂತಾನೆ ಹೇಳ್ತೀವಿ. ಬ್ಲೌಸ್ ಏನ್ ಹೇಳ್ತೀವಿ? ಜಾಕೆಟ್ ಅಂತ ಹೇಳ್ತಾರೆ ಅಲ್ವಾ, ಮತ್ತೆ ಕುಪ್ಪಸ ಅಂತಾನು ಹೇಳ್ತಾರೆ. ಏನ್ ಹೇಳ್ತಾರೆ? ಕುಪ್ಪಸ ಅಂತ ಹೇಳ್ತಾರೆ, ಜಾಕೆಟ್ ಅಂತ ಹೇಳ್ತಾರೆ. ನಾನಿಲ್ಲಿ ಬರ್ದಿರುವಂಥದ್ದು ಈ ಸ್ಕರ್ಟಿ ಮ್ಯಾಚ್ ಆಗುವಂತಹ ಬ್ಲೌಸ್ ಅನ್ನ ಇಲ್ಲಿ ಬರ್ದಿದ್ದೀನಿ. ಬಿ ಎಲ್ ಓ ಯು ಎಸ್ ಇ ಬ್ಲೌಸ್ ಅಂದ್ರೆ ಕುಪ್ಪಸ. ಓಕೆ, ಓಹೋ. ನೆಕ್ಸ್ಟ್ ಇನ್ನೊಂದೇನೆ ನೋಡಿ, ಇಲ್ಲಿ ಹೇಗೆ ಹೇಳ ಫ್ರಾಕ್. ಫ್ರಾಕ್ ಏನ್ ಹೇಳ್ತೀವಿ? ಫ್ರಾಕ್ ಅಂತ ಹೇಳ್ತೀವಿ. ನಾವೆಲ್ಲ ಡಾನ್ಸಿಗೆಲ್ಲ ಹಾಕೊಳ್ತೀವಲ್ಲ, ತುಂಬಾ ಕಲರ್ಫುಲ್ ಆಗಿರುತ್ತೆ. ಮತ್ತೆ ವೆನ್ಸ್ಡೇ ಕಲರ್ ಡ್ರೆಸ್ ಇದ್ದಾಗ ಸಹ ನೀವೆಲ್ಲ ಸುಮಾರು ಜನ ಗರ್ಲ್ಸ್ ಏನ ಮಾಡ್ತೀರಾ, ಚಂದ ಚಂದ ಕಲರ್ಸ್ಗಳಲ್ಲಿ ಬೇರೆ ಬೇರೆ ಕಲರ್ಸ್ಗಳಲ್ಲಿ ಇರುವಂತಹ ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಇರುವಂತಹ ಫ್ರಾಕ್ ಹಾಕೊಂಡ್ ಬರ್ತೀರಾ. ಓಕೆ, ಫ್ರಾಕ್ ಫಸ್ಟ್ ಒನ್ ಲೆಟರ್ ಸ್ಟೈಲಿಶ್ ಅಥವಾ ಕ್ಯಾಪಿಟಲ್ ಕರ್ಸಿವ್ ಲೆಟರ್. ಓಕೆ, ಫ್ರಾಕ್ ಆರ್ ಓ ಸಿ ಕೆ ಫ್ರಾಕ್. ಫ್ರಾಕ್ ಅಂದ್ರೆ ಫ್ರಾಕ್ ಅಂತ ನಾವು ಹೇಳ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಸಾಕ್ಸ್ ಇದೆ. ಸಾಕ್ಸ್ ನೀವು ಹಾಕೊ ಬರ್ತೀರಾ? ಮಂಡೇ ಟ್ಯೂಸ್ಡೇ ಥರ್ಸ್ಡೇ ಮತ್ತೆ ಫ್ರೈಡೇ ನಿಮ್ಗೆ ಯೂನಿಫಾರ್ಮ್ ಇದ್ದಾಗೆಲ್ಲ ಸುಮಾರಾಗೆಲ್ಲರೂ ಹಾಕೊ ಬರ್ತೀರಲ್ವ? ಯಾವಾಗ ಶೂ ಜೊತೆಗೆ ಸಾಕ್ಸ್ ಯೂನಿಫಾರ್ಮ್ ಹಾಕೊಂಬಂದಾಗ ಸಾಕ್ಸ್ ಮತ್ತೆ ಶೂ ಸಹ ನೀವು ವೇರ್ ಮಾಡಿರ್ತೀರಾ. ಹಾಗಿದ್ರೆ ಸಾಕ್ಸ್, ಸಾಕ್ಸ್ ಏನು ಹೇಳ್ತೀವಿ ನಾವು? ಕಾಲು ಚೀಲ ಅಂತ ಹೇಳ್ತೀವಿ. ಕಾಲಿಗೆ ಹಾಕತ್ತೀವಲ್ವಾ, ಹಾಗಾಗಿ ನಾವೇನು ಹೇಳ್ತೀವಿ? ಕಾಲು ಚೀಲ ಅಂತ ಹೇಳ್ತೀವಿ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ ಸಾಕ್ಸ್. ಎಸ್ ಓ ಸಿ ಕೆ ಎಸ್ ಸಾಕ್ಸ್. ಸಾಕ್ಸ್ ಅಂದ್ರೆ ಕಾಲು ಚೀಲ. ಎಸ್. ನೆಕ್ಸ್ಟ್ ಇಲ್ಲೊಂದು ಇಲ್ಲ ಏನಿದೆ? ಟೀಶರ್ಟ್. ಟೀಶರ್ಟ್ ಅಲ್ಲಿ ಯಾವಾಗ ಬರ್ತೀವಿ ಹೇಳೋಣ? ಸ್ಯಾಟರ್ಡೇ. ಯಾವಾಗ ಹೇಳಿ? ಸ್ಯಾಟರ್ಡೇ. ನೀವು ಹೌಸ್ ಡ್ರೆಸ್ಗಳನ್ನು ಏನು ಹಾಕೋತಿರಲ್ವಾ? ಏನು ನೀವು ಟ್ರ್ಯಾಕ್ ಪ್ಯಾಂಟ್ ಮತ್ತೆ ಟೀ ಶರ್ಟ್ ಹಾಕೊಂಡ್ ಬರ್ತಿರಲ್ವಾ? ಯೆಲ್ಲೋ ಕಲರ್, ಬ್ಲೂ ಕಲರ್, ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್. ಸ್ಯಾಟರ್ಡೇ ನೀವೇನು ವೇರ್ ಮಾಡ್ತಿರಲ್ಲ ಯೂನಿಫಾರ್ಮ್ಗಳು, ಹೌಸಸ್ ಟೀ ಶರ್ಟ್ ಅಲ್ವಾ, ಆ ರೀತಿಯ ಟೀ ಶರ್ಟ್ ನೀವು ಸ್ಯಾಟರ್ಡೇ ಎಲ್ಲರೂ ಹಾಕೊಂಡ್ ಬರ್ತಿರಲ್ಲ, ಆ ಡ್ರೆಸ್ಸಿಗೆ ಏನು ಹೇಳ್ತೀವಿ ನಾವು? ಟೀ ಶರ್ಟ್ ಅಂತ ಹೇಳ್ತೀವಿ. ಮತ್ತೆ ಪ್ಯಾಂಟಿಗೆ ಟ್ರ್ಯಾಕ್ ಪ್ಯಾಂಟ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಟಿ ಶರ್ಟ್. ಎಸ್ ಎಚ್ ಐ ಆರ್ ಟಿ ಟಿ ಶರ್ಟ್. ಓಕೆ, ಟಿ ಎಸ್ ಎಚ್ ಐ ಆರ್ ಟಿ ಟಿ ಶರ್ಟ್. ನೆಕ್ಸ್ಟ್ ಇಲ್ಲೊಂದಿದೆ ನಮಗೆ, ಏನಿದು? ಪ್ಯಾಂಟ್ ಅಥವಾ ಟ್ರೌಸರ್ ಅಂತ ನಾನು ಹೇಳ್ತೀನಿ. ಪ್ಯಾಂಟು ನೀವೆಲ್ಲ ಹಾಕ್ತಿರಲ್ಲ, ವೆನ್ಸ್ಡೇ ಅಂತೂ ಕಾಮನ್ ಆಗಿ ಹಾಕೊಂಡ್ ಬರ್ತೀರಿ, ಮತ್ತೆ ಸ್ಯಾಟರ್ಡೇ ಹಾಕುವಂಥದ್ದಿದೆ ಅಲ್ಲ, ಅದು ಟ್ರ್ಯಾಕ್ ಪ್ಯಾಂಟ್. ಓಕೆ, ಈಗ ನಾನು ಇಲ್ಲಿ ಬರ್ದಿರುವಂಥದ್ದು ವೆನ್ಸ್ಡೇ ನೀವೇನು ಹಾಕ್ತಿರಲ್ವಾ, ಜೀನ್ಸ್ ಪ್ಯಾಂಟು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಂಟಸ್ಗಳನ್ನು ಹಾಕ್ತಿರಲ್ವಾ, ಅದು ಆ ಪ್ಯಾಂಟ್ಗಳನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಅದಕ್ಕೆ ನಾನು ಇನ್ನೂ ಒಂದು ಏನು ಹೇಳ್ತೀವಿ ಅಂದರೆ ಟ್ರೌಸರ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಟಿ ಆರ್ ಓ ಯು
S E R S trousers ಅಂತ ಹೇಳ್ತೀನಿ ಅಂದ್ರೆ ವೆನ್ಸಡೆ ಹಾಕುವಂತಹ ನೀವು ಡಿಫರೆಂಟ್ ಟೈಪ್ಸ್ ಆಫ್ ಪ್ಯಾಂಟ್ಸ್ ಅದಕ್ಕೆ ನಾವೇನು ಹೇಳ್ತೀವಿ ಟ್ರೌಸರ್ಸ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ಏನೇನಿರೋಣ ಇದು ಟೈ ಓಕೆ ಟೈ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ ಟಿ ಐ ಇ ಟೈ ಟೈ ಏನು ಹೇಳ್ತೀವಿ ನಾವು ಕೊರಳು ಪಟ್ಟಿ ಅಂತ ಹೇಳ್ತೀವಿ ಟೈಯನ್ನು ಎಲ್ಲಿ ಕಟ್ಕೋತೀವಿ ಕೊರಳಿ ಕಟ್ಕೋತೀವಿ ಅಲ್ವಾ ನಾವು ಟೈಗೆ ಏನು ಹೇಳ್ತೀವಿ ಕೊರಳು ಪಟ್ಟಿ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಬೆಲ್ಟ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ ವಿ ಇ ಎಲ್ ಟಿ ಬೆಲ್ಟ್ ಬೆಲ್ಟ್ ಅಂದ್ರೇನು ಸೊಂಟದ ಪಟ್ಟಿ ಬೆಲ್ಟ್ ಎಲ್ಲಿ ಹಾಕೋತೀವಿ ಸೊಂಟಕ್ಕೆ ಹಾಕೋತೀವಿ ವೇಸ್ಟಿಗೆ ಹಾಕೋತೀವಿ ವೇಸ್ಟ್ ಅಂದರೆ ಸೊಂಟ ಅಲ್ವಾ ಹಾಗಿದ್ರೆ ನಾವು ಬೆಲ್ಟಿಗೆ ಏನಂತ ಹೇಳ್ತೀವಿ ಸೊಂಟದ ಪಟ್ಟಿ ಅಂತ ಹೇಳ್ತೀವಿ ನೆಕ್ಸ್ಟ್ ಇಲ್ಲೊಂದು ಬಾಯ್ ಚಿತ್ರ ಬರ್ತಿದೆ ಅಲ್ವಾ ಈ ಬಾಯ್ಗೆ ನಾವು ಯಾವ ರೀತಿ ಡ್ರೆಸ್ ಹಾಕಿದ್ದೀವಿ ನೀವು ನೋಡ್ಬೋದು ಮೇಲ್ಗಡೆ ಚೆಕ್ಸ್ ಚೆಕ್ಸ್ ಇರುವಂತಹ ಶರ್ಟ್ ಹಾಕಿದೆ ಕೆಳಗಡೆಗೆ ಒಂದು ಅಲ್ಲಿ ಸಣ್ಣದು ಶಾರ್ಟ್ಸ್ ಹಾಕಿದೆ ಶಾರ್ಟ್ಸ್ ಅಂದ್ರೆ ನೀವು ಹೇಳಿದ್ದಲ್ಲ ಎಸ್ ಎಚ್ ಓ ಟಿ ಎಸ್ ಶಾರ್ಟ್ಸ್ ಅಂತ ಹೇಳಿ ಚಡ್ಡಿ ಆ ರೀತಿ ನಾನು ಶಾರ್ಟ್ಸ್ ಹಾಕಿದ್ದೀನಿ ಇಲ್ಲಿ ಶರ್ಟ್ ಹಾಕಿದ್ದೀನಿ ಜೊತೆಗೆ ಈ ಬಾಯ್ ಏನು ಹಾಕಿದ್ದೀನಿ ನಾನು ಇಲ್ಲಿ ಶಾರ್ಟ್ಸ್ ಅನ್ನು ಸಹ ಹಾಕಿದ್ದೀನಿ ಅದಕ್ಕೆ ನಾವೇನು ಹೇಳ್ತಿದ್ವಿ ಯೂನಿಫಾರ್ಮ್ ಏನು ಹೇಳ್ತೀವಿ ಯೂನಿಫಾರ್ಮ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ ಯು ಎನ್ ಐ ಎಫ್ ಓ ಆರ್ ಎಂ ಯೂನಿಫಾರ್ಮ್ ಯು ಎನ್ ಐ ಎಫ್ ಓ ಆರ್ ಎಂ ಯೂನಿಫಾರ್ಮ್ ಯೂನಿಫಾರ್ಮನ್ನು ಯಾವಾಗ ಯೂಸ್ ಮಾಡ್ತೀವಿ ನಾವು ಯಾವಾಗ ವೇರ್ ಮಾಡ್ತೀವಿ ಯೂನಿಫಾರ್ಮ್ಗಳನ್ನು ನಾವು ಸ್ಕೂಲಿಗೆ ಬರುವಾಗ ಮಾತ್ರ ಯೂನಿಫಾರ್ಮನ್ನು ವೇರ್ ಮಾಡ್ತೀವಿ ಮತ್ತೆ ನಾವು ಮನೆಗೆ ಹೋದ ನಂತರ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್ಗಳನ್ನು ನಾವು ವೇರ್ ಮಾಡ್ತೀವಿ ವೇರ್ ಮಾಡೋದಂದರೆ ಹಾಕ್ಕೊಳ್ತೀವಿ ಓಕೆ ನಾವು ಕೆಲವೊಂದು ಡ್ರೆಸ್ಸಸ್ಗಳನ್ನು ಇವತ್ತು ಗುರುತಿಸಿದ್ದೀವಿ ಜೊತೆಗೆ ಹೇಳ್ತಾ ಹೇಳ್ತಾ ಬರೆಯೋದನ್ನು ಸಹ ಕಲ್ತಿದ್ದೀವಿ ಹಾಗಾದರೆ ಇನ್ನೊಂದು ಸಲ ಓದೋದು ಹೇಗೆ ಅಂತ ಕಲಿಯೋಣ ಓಕೆ ನಡಿ ಶರ್ಟ್ ನಮಗೆ ಮೊದಲೇ ಚಿತ್ರ ಇದೆ ನೋಡಿ ಎಸ್ ಹೆಚ್ ಐ ಆರ್ ಟಿ ಶರ್ಟ್ ಶರ್ಟ್ ಅಂದರೆ ಅಂಗಿ ಓಕೆ ನೆಕ್ಸ್ಟ್ ನೋಡ್ರೆ ಇಲ್ಲೊಂದು ಶಾರ್ಟ್ಸ್ ಇದೆ ಎಸ್ ಹೆಚ್ ಓ ಆರ್ ಟಿ ಎಸ್ ಶಾರ್ಟ್ಸ್ ಅಂದರೆ ಚಡ್ಡಿ ಓಕೆ ನೆಕ್ಸ್ಟ್ ವೇಸ್ಟ್ ವೇಸ್ಟ್ ಅಂದರೆ ಏನು ಬನಿಯನ್ ವಿ ಇ ಎಸ್ ಟಿ ವೇಸ್ಟ್ ವೇಸ್ಟ್ ಅಂದರೆ ಬನಿಯನ್ ನೆಕ್ಸ್ಟ್ ಇಲ್ಲಿ ಸ್ಕರ್ಟ್ ಇದೆ ಸ್ಕರ್ಟ್ ಅಂದರೆ ಏನು ಲಂಗ ಎಸ್ ಕೆ ಐ ಆರ್ ಟಿ ಸ್ಕರ್ಟ್ ಸ್ಕರ್ಟ್ ಅಂದರೆ ಲಂಗ ಈ ಲಂಗಕ್ಕೆ ಇನ್ನೊಂದು ಏನು ಮ್ಯಾಚ್ ಆಗುತ್ತಲ್ಲ ಬ್ಲೌಸ್ ಓಕೆ ಇಲ್ಲ ನೋಡಿ ಬ್ಲೌಸಿನ ಚಿತ್ರ ಇದೆ ಬಿ ಎಲ್ ಓ ಯು ಎಸ್ ಇ ಬ್ಲೌಸ್ ಬ್ಲೌಸ್ ಅಂದರೆ ನಾವು ಇದಕ್ಕೂ ಸಹ ಬ್ಲೌಸ್ ಅಂತ ಹೇಳ್ತೀವಿ ಈ ಸ್ಕರ್ಟ್ ಜೊತೆ ಹಾಕೊಳ್ಳೋದಕ್ಕೂ ಸಹ ನಾವು ಬ್ಲೌಸ್ ಅಂತ ಹೇಳ್ತೀವಿ ಓಕೆ ಕುಪ್ಪಸ ಅಂತ ನಾವಿಲ್ಲಿ ಹೇಳ್ತೀವಿ ಓಕೆ ನೆಕ್ಸ್ಟ್ ಫ್ರಾಕ್ ಫ್ರಾಕ್ ನೀವೆಲ್ಲ ಸ್ಕೂಲಿಗೆ ಬರುವಾಗ ಯೂಸ್ ಮಾಡ್ತಿರಲ್ಲ ಯಾವಾಗ ನೀವು ಅದನ್ನು ವೇರ್ ಮಾಡುವಂತಿದ್ದೀವಿ ನೋಡೋಣ ವೆನ್ಸ್ಡೇ ಓಕೆ ನಾವು ಕಲರ್ ಡ್ರೆಸ್ಸಸ್ಗಳನ್ನ ವೆನ್ಸ್ಡೇ ಮಾತ್ರ ವೇರ್ ಮಾಡ್ತೀವಿ ಎಫ್ ಆರ್ ಓ ಸಿ ಕೆ ಫ್ರಾಕ್ ಫ್ರಾಕ್ ಅಂದರೆ ಹೇಳ್ತೀವಿ ಓಕೆ ನೆಕ್ಸ್ಟ್ ಸಾಕ್ಸ್ ಸಾಕ್ಸ್ಗಳನ್ನ ಯಾವಾಗ ಹಾಕೋತೀವಿ ನಾವು ಯೂನಿಫಾರ್ಮ್ ಇದ್ದಾಗ ನಮಗೆ ಶೂ ಜೊತೆ ನಾವೇನು ಮಾಡ್ತೀವಿ ಸಾಕ್ಸ್ಗಳನ್ನು ವೇರ್ ಮಾಡ್ತೀವಿ ಸಾಕ್ಸ್ ಅಂದರೆ ಕಾಲು ಚೀಲ ಎಸ್ ಓ ಸಿ ಕೆ ಎಸ್ ಸಾಕ್ಸ್ ಸಾಕ್ಸ್ ಅಂದರೆ ಕಾಲು ಚೀಲ ನೆಕ್ಸ್ಟ್ ಟೀಶರ್ಟ್ ಟೀಶರ್ಟ್ ಯಾವಾಗ ವೇರ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಹೌಸ್ ಹೊಸ ಟೀಶರ್ಟ್ಗಳಿವೆ ಫೋರ್ ಕಲರ್ಸ್ಗಳಲ್ಲಿ ಇರುತ್ತೆ ಯಾವ
Saturday. Okay? Yavdella colors unta avaga helidvi? Blue, green, red and yellow. Okay? T-shirt. T-S-H-I-R-T. T-shirt. Next, trousers. Trousers unta pant. Nimmensare yen wear maadkondirthira school ge baruvaga yavu idanna different types of trousers. Pant. Okay? T-R-O-U-S-E-R-S. Trousers. Next, tie. Tie ni hakkotivi. Kattu. Kuttige hakkotivi. Alva? Koralina patti anta naavu kareetivi. T-I-E. Tie. Okay? Next, belt. Belt ni hakkotivi. Kai hakkotiva? Alla. Elli hakkotivi? Sontak hakkotivi. B E L T belt andre sontaga patti. Next, naan illi shirt matte illi short eradu bandidini alva angi matte cheddi ee boy idanalla eradannu dress kranu ne madidane wear madidane hagidre naan adakke en helta idini illi uniform. U N I F O R M uniform. ಓಕೆ ನಾವೀಗ ಇವತ್ತಿನ ಕ್ಲಾಸಲ್ಲಿ ನಾವು ಏನೆಲ್ಲ ಕಲ್ತಿದ್ದೀವಿ ಹಾಗಿದ್ರೆ ಹೇಳ್ತಾ ಹೇಳ್ತಾ ಬರೆಯೋದನ್ನ ಈ ಕ್ಲಾತ್ಸ್ ನೇಮ್ಗಳನ್ನ ಹೇಳ್ತಾ ಬರೆಯೋದನ್ನ ಕಲ್ತಿದ್ದೀವಿ ಓದೋದನ್ನ ಕಲ್ತಿದ್ದೀವಿ ಚಿತ್ರಗಳನ್ನು ನೋಡಿ ನಾವಿಲ್ಲಿ ಇದೇ ಡ್ರೆಸ್ಸು ಇದು ಫ್ರಾಕು ಇದು ಶರ್ಟು ಇದು ಟ್ರೌಸರ್ ಅಂತ ನಾವಿಲ್ಲಿ ಗುರುತಿಸೋದನ್ನು ಸಹ ಕಲ್ತಿದ್ದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಗೊತ್ತಾ ಈ ಡ್ರೆಸ್ಸಸ್ಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇದೆ ಅದನ್ನು ಬರೀಲಿಕ್ಕೆ ಟ್ರೈ ಮಾಡೋಣ ಓಕೆ ಥ್ಯಾಂಕ್ ಯು